ಹಾಯ್, ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಟಿ ಸಿಂಪಲ್ ವಿಡಿಯೋ ಆ್ಯಂಡ್ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಲಕ್ಷ್ಮೀ ಶ್ರೀನಿವಾಸ್. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಬೋರಪ್ಪನಹಳ್ಳಿ ಜಾತ್ರೆಗೆ ಹೋಗಿದ್ವಿ. ಜಾತ್ರೆಗೆ ಹೋದಾಗ ಅಲ್ಲಿ ಏನೇನಾಯಿತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನಾವು ಜಾತ್ರೆ ನಾಳೆ ಅಂದರೆ ಹಿಂದಿನ ದಿನಾನೇ ಊರಿಗೆ ಹೋಗಿದ್ವಿ. ಒಂದ್ಸಾರಿ ದೇವಸ್ಥಾನ ನೋಡ್ಕೊಂಡು ಬರೋಣ ಅಂತ ಹೋದಾಗ ದೇವಸ್ಥಾನದಲ್ಲಿ ಜಾತ್ರೆಗೆ ಬೇಕಾಗಿರುವ ತಯಾರಿಗಳನ್ನು ಮಾಡ್ಕೊತಿದ್ರು. ಇದು ದೇವರ ಉತ್ಸವ ನಂತರ ಕೊಂಡ ಹಾಯೋಕೆ ಅಂತ ಮಧ್ಯರಾತ್ರಿಯಲ್ಲೇ ಸೌದೆಗಳಿಗೆ ಬೆಂಕಿ ಹಚ್ಚಿದ್ದಾರೆ. ಬೆಳಿಗ್ಗೆ 8 ಗಂಟೆ ಅಷ್ಟರಲ್ಲಿ ಇದು ಕೆಂಡ ಆಗಿರುತ್ತೆ. ಆಗ ಜನರು ಇದರ ಮೇಲೆ ನಡ್ಕೊಂಡು ಹೋಗ್ತಾರೆ. ಬೆಳಿಗ್ಗೆ 6 ಗಂಟೆ ಅಷ್ಟರಲ್ಲಿ ನಾವು ಬೇಗ ರೆಡಿಯಾಗಿ ದೇವಸ್ಥಾನ ಹತ್ರ ಹೋದ್ವಿ. ಅಲ್ಲಿ ಉತ್ಸವ ಮೂರ್ತಿನ ಇನ್ನೂ ರೆಡಿ ಮಾಡ್ತಾ ಇದ್ರು. ದೇವಸ್ಥಾನದ ಹತ್ರ ಬರೋಷ್ಟರಲ್ಲಿ ವೀರಗಾಸೆ ಕುಣಿತ ಸ್ಟಾರ್ಟ್ ಆಗಿದೆ. ಬನ್ನಿ ನೋಡೋಣ. ವೀರಗಾಸೆ ಕುಣಿತ ಅಂತೂ ತುಂಬಾ ಚೆನ್ನಾಗಿತ್ತು. ಬರೋಬ್ಬರಿ 10-15 ನಿಮಿಷವರೆಗೂ ಕುಣಿತನ ನೋಡಿದ್ವಿ. ಪೂರ್ತಿ ವಿಡಿಯೋನ ಇಲ್ಲಿ ಹಾಕಿಲ್ಲ. ನೀವು ಪೂರ್ತಿ ವಿಡಿಯೋನ ನೋಡಬೇಕು ಅಂದರೆ ನನ್ನ ಚಾನಲ್ಲಿ ವೀರಗಾಸೆ ಕುಣಿತ ಅಂತ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ, ನೋಡಿ. ಆಮೇಲೆ ಊರಿನ ಜನ ಮತ್ತು ವೀರಗಾಸೆ ಕುಣಿತದವರು ಮನೆ ಮನೆ ಹತ್ರ ಹೋಗಿ ದೀಪ ಆರತಿಗಳನ್ನು ಕರ್ಕೊಂಡು ಬರೋಕೆ ಹೋದರು. ನಾವು ಸೈಕಲ್ ಗ್ಯಾಪಲ್ಲಿ ಅವ್ರ ಜೊತೆ ಒಂದು ಫೋಟೋನ ತೆಗೆಸ್ಕೊಂಡ್ವಿ. ಫೋಟೋ ತಗೊಂಡು ಅಲ್ಲಿಂದ ಮನೆಗೆ ಬಂದು ಮತ್ತೆ ಇನ್ನೊಂದ್ಸರಿ ರೆಡಿ ಆಗಿ ಉತ್ಸವ ನೋಡೋಕ್ಕೆ ಹೋದ್ವಿ. ಆಗಲೇ ಉತ್ಸವ ಸ್ಟಾರ್ಟ್ ಆಗಿದೆ. ನಮ್ಮ ಜೊತೆಗೆ ನೀವೂ ಉತ್ಸವವನ್ನು ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ತೀರಾ ನೋಡಿ.